ಲೋಕಸಭಾ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ, ಗರಂ ಆಗಿದ್ದಾರೆ. ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಕರಡಿ ಸಂಘಟನೆ. ಅನೇಕ ಹಿರಿಯರಿಗೆ ಅಸಮಾಧಾನ ಇರೋದು ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ವಿಚಾರ. ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ ಕರಡಿ ಸಂಘಟನೆ ಅವರ ಮನೆಯಲ್ಲಿ. ಬೆಳಗ್ಗೆ 11 ಗಂಟೆಗೆ ಸುದ್ದಿಗೋಷ್ಠಿ. ಕೊಪ್ಪಳದಲ್ಲಿರುವಂತಹ ಸಂಸದ ಕರಡಿ ಸಂಘಟನೆ ಅವರ ನಿವಾಸದಲ್ಲಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ. ಕರಡಿ ಸಂಘಟನೆ ಇವತ್ತು ಮಹತ್ವದ ಘೋಷಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಟಿಕೆಟ್ ವಂಚಿತ ಹಾಲಿ ಬಿಜೆಪಿ ಸಂಸದರಿಗೆ ಡಿಕೆ ಶಿವಕುಮಾರ್ ಗಾಳವನ್ನ ಕೂಡ ಹಾಕ್ತಾ ಇದ್ದಾರೆ. ಉಪ್ಪನಾಗ್ ಹೇಳಿದ್ರು ಅನೇಕ ಹಾಲಿ ಸಂಸದರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋದು. ಕಾಂಗ್ರೆಸ್ ನಾಯಕರ ಸಂಪರ್ಕ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ಈಗ ಕರೆದಿದ್ದಾರೆ. ಕಾಂಗ್ರೆಸ್ನಿಂದ ಟಿಕೆಟ್ ಬೇಡಿಕೆಯನ್ನ ಇಟ್ಟಿದ್ದಾರ ಸಂಸದರು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶುಕ್ರಾಜ್ ನೀಡ್ತಾ ಹೋಗ್ತಾರೆ. ಶುಕ್ರಾಜ್, ಕರಡಿ ಸಂಘಟನೆ ಈಗ ಅಸಮಾಧಾನಗೊಂಡಿದ್ದಾರೆ, ಅವರ ಪ್ರೆಸ್ ಮೀಟ್ನತ್ತ ಎಲ್ಲರ ಚೆತ್ತ ಇದೆ, ಏನೇನು ಹೇಳ್ಬಹುದು ಪ್ರೆಸ್ ಮೀಟ್ ಅಲ್ಲಿ, ರಾಜಕೀಯ ಪಡಸಾಲೆಯಲ್ಲಿ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ ಈಗ? ಎಸ್ ಅಶ್ವಿನಿ, ಏನು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಯಾವಾಗ ಬಿಜೆಪಿ ಹಾಲಿ ಸಂಸದ ಸಂಗಣ್ಣ ಕರಡಿಗೆ ಟಿಕೆಟ್ ಮಿಸ್ ಮಾಡಿ ಡಾಕ್ಟರ್ ಬಸವರಾಜ ಕ್ಯಾತ್ವಾಲಗೆ ಏನು ಟಿಕೆಟ್ ನೀಡಿದ್ರು, ಆಗಿನಿಂದ ಜಿಲ್ಲೆಯಲ್ಲಿ ಈ ಒಂದು ಚರ್ಚೆ ಶುರುವಾಗಿದೆ ಸಂಗಣ್ಣ ಅವ್ರ ನಡೆ ಯಾವ ಕಡೆ ಅಂತಂದು. ಆದ್ರೆ ಇದ್ಯಾವುದಕ್ಕೂ ಕೂಡ ಸಂಗಣ್ಣ ಅವರು ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಏನು ಆ ಚರ್ಚೆ ಜೊತೆಗೆ ಒಂದಿಷ್ಟು ಊಹಾಪೋಹಗಳು ಕೂಡ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು. ಏನು ಸಂಗಣ್ಣ ಅವರು ಬಿಜೆಪಿಯಲ್ಲೇ ಉಳ್ಕೊಳ್ತಾರಾ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರಾ? ಕಾಂಗ್ರೆಸ್ನ ಮುಖಂಡರು ಕೂಡ ಈಗಾಗಲೇ ಎಚ್ ಆರ್ ಶ್ರೀನಾಥ್ ಆಗಿರ್ಬೋದು, ಮಾಜಿ ಎಮ್ ಎಲ್ ಸಿ ಅವರು ಈಗ ಬಹಿರಂಗವಾಗಿ ಅವರಿಗೆ ಆಹ್ವಾನವನ್ನು ನೀಡಿದ್ದಾರೆ, ನೀವು ಕಾಂಗ್ರೆಸ್ಗೆ ಬಂದರೆ ಖಂಡಿತವಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿಜಯ ಸಾಧಿಸುತ್ತೆ, ನೀವು ಬನ್ನಿ ಅಂತಂದು ಆಹ್ವಾನ ನೀಡಿದ್ದಾರೆ. ಈಗಾಗಲೇ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರನ್ನ ಮೀಟ್ ಮಾಡಬೇಕು, ಎಲ್ಲ ಭೇಟಿಗಳನ್ನು ಕೂಡ ಈಗ ಕರಡಿ ಸಂಘಣ್ಣ ಅವರು ಮಾಡಿದ್ದಾರೆ ಅಂತ ಒಂದಿಷ್ಟು ಚರ್ಚೆಗಳು ಕೂಡ ಈಗ ಆಗಿರ್ತಕ್ಕಂಥದ್ದು. ಈ ಎಲ್ಲ ಊಹಾಪೋಹಗಳಿಗೆ ಮತ್ತು ಚರ್ಚೆಗಳಿಗೆ ಇವತ್ತು ಸಂಘಣ್ಣ ಕರಡಿ ಅವರು ತಮ್ಮ ಒಂದು ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಒಂದು ಬ್ರೇಕ್ ಹಾಕ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಬಿಜೆಪಿಯಲ್ಲಿ ಉಳಿದುಕೊಳ್ಳುವ ಮಾತಾಡ್ತಾರಾ ಅಥವಾ ಏನು ಅಸಮಾಧಾನ ಸ್ಫೋಟಗೊಂಡು ಕಾಂಗ್ರೆಸ್ಗೆ ಸೇರ್ಪಡೆ ಆಗುವ ಒಂದು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರಾ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಸದಾನಂದ ಗೌಡರು ಕೂಡ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಹಿಂದೆ ಈಶ್ವರಪ್ಪ ಅವರು ಕೂಡ ತಮ್ಮ ಒಂದು ಅಸಮಾಧಾನವನ್ನು ಹೊರಹಾಕಿದ್ರು. ಅದೇ ರೀತಿಯಲ್ಲಿ ಇವತ್ತು ಕರಡಿ ಸಂಘಣ್ಣ ಅವರು ಕೂಡ ಬಿಜೆಪಿ ವಿರುದ್ಧ ಒಂದು ಅಸಮಾಧಾನವನ್ನು ಹೊರಹಾಕ್ತಾರ ಅಂತ ನೋಡ್ಬೇಕು. ಯಾಕಂತಂದ್ರೆ ಈಗಾಗಲೇ ಅವರು ಹೇಳಿದ್ರು ನನಗೆ ಟಿಕೆಟ್ ಮಿಸ್ ಮಾಡಿದ್ದಕ್ಕೆ ಬಿಜೆಪಿ ಅವರು ಯಾರು ಕೂಡ ಒಂದು ಏನು ಕರ್ಟಸಿಗೋಸ್ಕರ ಆದರೂ ನನಗೆ ಒಂದು ಕಾಲ್ ಮಾಡಿದ್ದಿಲ್ಲ, ಆದರೆ ನಾನು ಯಾವ ಏನಂತ ತೀರ್ಮಾನ ತೆಗೆದುಕೊಳ್ಳಿ, ನಾನು ಏನಾದರೂ ಬಿಜೆಪಿ ಪಕ್ಷದಲ್ಲಿ ಉಳ್ಕೊಳ್ಬೇಕಾದ್ರೆ ಅವರು ನನ್ನ ಒಂದು ಮೂರು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅಂತಂದು ಸಂಗಣ್ಣ ಕರಡಿ ಅವರು ಮೂರು ಪ್ರಶ್ನೆಯನ್ನು ಹೈಕಮಾಂಡ್ಗೆ ಕೇಳಿದ್ರು. ಆ ಮೂರು ಪ್ರಶ್ನೆಗಳಲ್ಲಿ ನನಗೆ ಟಿಕೆಟ್ ಮಿಸ್ ಮಾಡಿದ್ದು ಯಾಕೆ ಮತ್ತು ನನಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಮತ್ತೆ ಅವ್ರಿಗೆ ಟಿಕೆಟ್ ಕೊಡಿಸೋದಕ್ಕೆ ಏನು ಕಾರಣ, ಈ ಮೂರು ಪ್ರಶ್ನೆಗಳಿಗೆ ಅವರು ನಮಗೆ ಉತ್ತರ ಕೊಡಬೇಕು, ಆ ಉತ್ತರ ಕೊಟ್ಟಲ್ಲಿ ಮಾತ್ರ ನಾನು ಬಿಜೆಪಿಯ ಒಂದು ಪಕ್ಷದಲ್ಲಿ ಉಳ್ಕೊಳ್ತೀನಿ ಅಂತ ಹೇಳಿದ್ರು. ಆದರೆ ಅವ್ರು ಕೇಳಿರ್ತಕ್ಕಂಥ ಮೂರು ಪ್ರಶ್ನೆಗಳಿಗೆ ಸಹ ಅಷ್ಟೊಂದು ಸಲೀಸಾಗಿ ಹೈಕಮಾಂಡ್ ಉತ್ತರ ನೀಡಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಅವರ ಮಾತಿನಲ್ಲಿ ಬೇರೆ ಒಂದು ಪಕ್ಷಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ಒಂದು ಮನಸ್ಸು ಇಚ್ಛೆಯನ್ನು ಅವರು ಆ ಒಂದು ಪ್ರಶ್ನೆಗಳಲ್ಲಿ ಸ್ಪಷ್ಟಪಡಿಸಿದ್ರು ಎನ್ನಲಾಗ್ತಿದೆ. ಆದರೆ ಇವೆಲ್ಲ ಊಹಾಪೋಹಗಳಿಗೆ ಮತ್ತು ಚರ್ಚೆಗಳಿಗೆ ಇಂದು ಏನು ಬೆಳಗ್ಗೆ 11 ಗಂಟೆಗೆ ಇವತ್ತು ಪ್ರೆಸ್ ಮೀಟ್ ಮಾಡಿ ಕರೆದಿದ್ದಾರೆ ತಮ್ಮ ನಿವಾಸದಲ್ಲಿ, ಈ ಪ್ರೆಸ್ ಮೀಟ್ನಲ್ಲಿ ಅವರು ಏನು ಹೇಳ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಅಶ್ವಿನಿ, ಓಕೆ ಶುಕ್ರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. We'll be right back.